हेलो स्नेहितरे, ನಾವು ಬಿಎ 3 ವರ್ಷದ ಕೋರ್ಸ್ ಪಾಸ್ ಆದ ತಕ್ಷಣ ಈಗ ನಾವು ಮುಂದೆ ಯಾವ ಕೋರ್ಸ್ ಮಾಡಬೇಕು ಎಂಬ ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿರಬಹುದು ಮತ್ತು ಮುಂದೆ ಯಶಸ್ವಿ ಜೀವನ ನಡೆಸಲು ನಮಗೆ ಒಳ್ಳೆಯ ಉದ್ಯೋಗ ಸಿಗಬಹುದಾ ಎಂಬ ಪ್ರಶ್ನೆಯೂ ಕೂಡ ಮೂಡಿರಬಹುದು ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮುಂದೆ ಬರುವ ಕೋರ್ಸ್ ಎಂದರೆ ಎಂಎ ಮಾಸ್ಟರ್ ಆಫ್ ಆರ್ಟ್ಸ್ ನೀವು ಬೇಕಾದರೆ ಬಿಎ ನಂತರವೇ ಯಾವುದೇ ಕೆಲಸಕ್ಕೆ ತಯಾರಿ ಮಾಡಿಕೊಳ್ಳಬಹುದು ಆದರೆ ಮುಂದೆ ಓದಲು ಬಯಸುವ ಅನೇಕ ಜನರಿದ್ದಾರೆ ಮುಂದೆ ಓದಬೇಕಾದರವರಲ್ಲಿ ನೀವು ಒಬ್ಬರಾಗಿದ್ದರೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಂಎ ಎಂದರೇನು ಎಂಎ ಹೇಗೆ ಮಾಡುವುದು ಸೋ ಇಂತಹ ಹಲವು ಎಂಎ ಕೋರ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ನಾವು ನಿಮಗೆ ಉತ್ತರಿಸಲು ಹೋಗ್ತಾ ಇದ್ದೀವಿ ಸೋ ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ ಮತ್ತೆ ನಡ್ರಿ ಸ್ನೇಹಿತರೆ ಈ ವಿಡಿಯೋನ ಪ್ರಾರಂಭಿಸೋಣಂತೆ ಮೊದಲನೇದಾಗಿ ನೋಡೋಣ ಎಂಎ ಎಂದರೇನು ಎಂಎ ಬಹಳ ಜನಪ್ರಿಯವಾದ ಪದವಿ ಕೋರ್ಸ್ ಆಗಿದೆ ಹೆಚ್ಚಿನ ವಿದ್ಯಾರ್ಥಿಗಳು ಬಿಎ ಬ್ಯಾಚುಲರ್ ಆಫ್ ಆರ್ಟ್ಸ್ ನಂತರ ಮಾಡುತ್ತಾರೆ ಏಕೆಂದರೆ ಎಂಎ ಕೋರ್ಸ್ ಮಾಡಿದ ನಂತರ ಉತ್ತಮ ಉದ್ಯೋಗದ ಹೆಚ್ಚಿನ ಅವಕಾಶಗಳಿವೆ ಸೊ ಈಗ ನಾವು ನೋಡೋಣ ಎಂಎ ಕೋರ್ಸ್ ಎಷ್ಟು ವರ್ಷದ್ದು ಆಗಿರುತ್ತದೆ ಎಂಎ 2 ವರ್ಷಗಳ ಸ್ನಾತಕೋತ್ತರ ಪದವಿ ಕೋರ್ಸ್ ಆಗಿದೆ ನೀವು ಪ್ರಾಧ್ಯಾಪಕ ಅಥವಾ ಶಿಕ್ಷಕರಾಗಲು ಬಯಸಿದರೆ ನೀವು ಪಿಎಚ್ಡಿ ಮಾಡುವ ಮೂಲಕ ಪ್ರಾಧ್ಯಾಪಕ ಅಥವಾ ಶಿಕ್ಷಕರಾಗಬಹುದು ಎಂಎ ಕೋರ್ಸ್ ನಿಮಗೆ ಉತ್ತಮ ಆಯ್ಕೆಯಾಗಿದೆ ಹಾಗೆ ಎಂಎ ಕೋರ್ಸ್ನ ಒಂದು ಒಳ್ಳೆಯ ವಿಷಯವೆಂದರೆ ಅದು ನಿಮಗೆ ದೇಶದ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಲಭ್ಯವಿರುತ್ತದೆ ಇದರಿಂದ ನೀವು ನಿಮ್ಮ ಮನೆಯಿಂದ ದೂರ ಹೋಗಬೇಕಾಗಿಲ್ಲ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ ಸೊ ನಾವು ವೆಚ್ಚದ ಬಗ್ಗೆ ಮಾತನಾಡಿದ್ದೇ ಆದರೆ ಸೊ ಈಗ ನಾವು ನೋಡೋಣ ಎಂಎ ಕೋರ್ಸ್ನ ಫೀಸ್ ಎಷ್ಟು ಇರುತ್ತದೆ ಎಂಎ ಕೋರ್ಸ್ನ ಫೀಸ್ ಬಗ್ಗೆ ಮಾತನಾಡುವುದಾದರೆ ಇದು ವಿವಿಧ ವಿಶ್ವವಿದ್ಯಾಲಯಗಳು ಅಥವಾ ಕಾಲೇಜುಗಳಲ್ಲಿ ವಿಭಿನ್ನವಾಗಿರಬಹುದು ಇನ್ನು ಬಹುತೇಕ ಸರ್ಕಾರಿ ಕಾಲೇಜುಗಳಲ್ಲಿ ಎಂಎ ಶುಲ್ಕವು 5,000 ಅಥವಾ 8,000 ವರೆಗೆ ಇರಬಹುದು ಮತ್ತು ಖಾಸಗಿ ಕಾಲೇಜುಗಳಲ್ಲಿ 12,000 ರಿಂದ 18,000 ವರೆಗೆ ಇರಬಹುದು ಹಾಗೂ ಇದು ನೀವು ಎಂಎ ಕೋರ್ಸ್ ಮಾಡುತ್ತಿರುವ ವಿಷಯ ಮೇಲೂ ಸಹ ಅವಲಂಬಿಸಿರುತ್ತದೆ ಸೊ ಈಗ ನಾವು ನೋಡೋಣ ಎಂಎ ಕೋರ್ಸ್ನ ಪ್ರವೇಶ ಅರ್ಹತೆ ಮತ್ತು ಎಂಎಗೆ ಶೈಕ್ಷಣಿಕ ಅರ್ಹತೆ ಸ್ನೇಹಿತರೆ ನೀವು ಎಂಎ ಕೋರ್ಸ್ ಮಾಡಲು ಬಯಸಿದರೆ ನೀವು 3 ವರ್ಷಗಳ ಬಿಎ ಕೋರ್ಸ್ ಅನ್ನು ಪೂರ್ಣಗೊಳಿಸಿರಬೇಕು ಎಂಎ ಪ್ರವೇಶ ಪಡೆಯಲು ಕೆಲವು ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳು ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತವೆ ಮತ್ತು ಕೆಲವು ಕಾಲೇಜುಗಳಲ್ಲಿ ಬಿಎ ಪಾಸ್ ವಿದ್ಯಾರ್ಥಿಗಳಿಗೆ ನೇರ ಪ್ರವೇಶವನ್ನು ನೀಡಲಾಗುತ್ತದೆ ಇಲ್ಲಿ ನಿಮ್ಮ ಬಿಎ ಅಂಕಗಳು ಮುಖ್ಯ ಉತ್ತಮ ಕಾಲೇಜು ಪಡೆಯಲು ನೀವು ಉತ್ತಮ ಅಂಕಗಳೊಂದಿಗೆ ಬಿಎ ಉತ್ತೀರ್ಣರಾಗಿರಬೇಕು ಎಂಎ ಮಾಡಲು ಅಗತ್ಯ ಕೆಲವು ವಿಶ್ವವಿದ್ಯಾಲಯಗಳು ಅಥವಾ ಕಾಲೇಜುಗಳು ಪ್ರವೇಶ ಪರೀಕ್ಷೆಯನ್ನು ಮತ್ತು ಸಂದರ್ಶನವನ್ನು ನಡೆಸುತ್ತವೆ ನೀವು ಯಾವ ವಿಶ್ವವಿದ್ಯಾಲಯಗಳು ಅಥವಾ ಕಾಲೇಜುಗಳಲ್ಲಿ ಪ್ರವೇಶವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳು ಅಥವಾ ಕಾಲೇಜುಗಳಿಗೆ ಭೇಟಿ ನೀಡುವ ಮೂಲಕ ಅಥವಾ ಅವರ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಕಂಡುಹಿಡಿಯಬಹುದು ಎಂಎ ಕೋರ್ಸ್ ಪ್ರವೇಶಕ್ಕಾಗಿ ಯಾವುದೇ ವಿಷಯದಿಂದ 12ನೇ ತರಗತಿಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಹಾಗೂ ನೀವು 50% ಅಂಕಗಳೊಂದಿಗೆ ಬಿಎ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಆ ನಂತರ ಎಂಎನಲ್ಲಿ ಪ್ರವೇಶವನ್ನು ತೆಗೆದುಕೊಳ್ಳಿ ಮತ್ತು 2 ವರ್ಷಗಳ ಅಧ್ಯಯನವನ್ನು ಪೂರ್ಣಗೊಳಿಸಬೇಕು ಸೊ ಈಗ ನೋಡೋಣ ನೀವು ಎಂಎ ಕೋರ್ಸ್ ಅನ್ನು ಪ್ರೈವೇಟ್ ಮತ್ತು ರೆಗ್ಯುಲರ್ ಆಗಿಯೂ ಸಹ ಪೂರ್ಣಗೊಳಿಸಬಹುದು ಅಂದರೆ ಎಂಎ ಕೋರ್ಸ್ನ ಪ್ರೈವೇಟ್ ಮತ್ತು ರೆಗ್ಯುಲರ್ ಪದವಿಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಆಯಾ ವಿದ್ಯಾರ್ಥಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು ಪ್ರೈವೇಟ್ ಎಂದರೆ ನೀವು ಎಂಎ ಕೋರ್ಸ್ಗೆ ತಯಾರಾಗಲು ಬಯಸುತ್ತೀರಿ ಮತ್ತು ನೇರ ಪರೀಕ್ಷೆಯನ್ನು ನೀಡುತ್ತೀರಿ ಅದೇ ರೆಗ್ಯುಲರ್ ಅಂದರೆ ನೀವು ರೆಗ್ಯುಲರ್ ಎಂದರ್ಥ ಸಾಮಾನ್ಯವಾಗಿ ಪೂರ್ಣಗೊಳಿಸುವುದು ತರಗತಿಗಳನ್ನು ತೆಗೆದುಕೊಳ್ಳುವ ಮೂಲಕ ಎಂಎ ಕೋರ್ಸ್ ಇಲ್ಲಿ ನಿಯಮಿತ ತರಗತಿಗಳನ್ನು ಅನ್ವಯಿಸುವ ಮೂಲಕ ನೀವು ಭವಿಷ್ಯದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ಈಗ ನಾವು ನೋಡೋಣ ಎಂಎ ಕೋರ್ಸ್ನಲ್ಲಿ ಬರುವ ಸಬ್ಜೆಕ್ಟ್ಗಳು ಇತಿಹಾಸ ಭೂಗೋಳಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಸಮಾಜ ಕಾರ್ಯ ಸಂಸ್ಕೃತಿ ಮತ್ತು ಮಾಧ್ಯಮ ಇನ್ನು ಸಬ್ಜೆಕ್ಟ್ಗಳು ನೀವು ಯಾವ ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಲ್ಲಿ ಅಧ್ಯಯನ ಮಾಡುತ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಈಗ ನಾವು ನೋಡೋಣ ಎಂಎ ಕೋರ್ಸ್ಗೆ ಸಂಬಂಧಿಸಿದ ಭಾರತದಲ್ಲಿರುವ ಟಾಪ್ ಯೂನಿವರ್ಸಿಟೀಸ್ಗಳು ಅಥವಾ ಕಾಲೇಜುಗಳು ಮಸೀಹ ವಿಶ್ವವಿದ್ಯಾಲಯ ಬೆಂಗಳೂರು ಲೋಯೋಲಾ ಕಾಲೇಜ್ ಚೆನ್ನೈ ಗುವಾಹಟಿ ಯೂನಿವರ್ಸಿಟಿ ಬಿಯು ಭೋಪಾಲ್ ಛತ್ರಪತಿ ಶಹಾಜಿ ಮಹಾರಾಜ್ ಯೂನಿವರ್ಸಿಟಿ ಜೆಎನ್ಯು ಸೊ ಸ್ನೇಹಿತರೆ ಈಗ ನಾವು ನೋಡೋಣ ನೀವು ಎಂಎ ಕೋರ್ಸ್ ಅನ್ನು ಪೂರ್ಣಗೊಳಿಸಿದಾಗ ನಿಮಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗಗಳು ಸಿಗುತ್ತವೆ ಮೊದಲನೇದಾಗಿ ಟೀಚರ್ ಮತ್ತು ಲೆಕ್ಚರರ್ ಆಗಿ ಆನಂತರ ನ್ಯೂಸ್ ಮತ್ತು ಮೀಡಿಯಾದಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಇಂಡಸ್ಟ್ರಿಯಲ್ ಹೌಸಸ್ ಟೂರಿಸಂ ಇಂಡಸ್ಟ್ರಿ ಬಿಸ್ನೆಸ್ ಹೌಸಸ್ ಸೋಷಿಯಲ್ ವರ್ಕರ್ ಬಿಸ್ನೆಸ್ ಕನ್ಸಲ್ಟೆಂಟ್
ಸ್ನೇಹಿತರೆ ಇದೆಲ್ಲವೂ ಸಹ ಎಂಎ ಕೋರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿತ್ತು. ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಚೆನ್ನಾಗಿಸಿದ್ರೆ ನೀವು ಹೋಗಿ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಸ್ನೇಹಿತರೆ ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದ್ರೆ ನೀವು ನಮ್ಮ ಈ ಚಾನೆಲ್ ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಆಲ್ ನಲ್ಲಿ ಸೆಲೆಕ್ಟ್ ಮಾಡಿ. ಮತ್ತೆ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೆ ಸ್ನೇಹಿತರೆ ಈ ವಿಡಿಯೋಗೆ ನಿಮಗೆ ಸಂಬಂಧಿಸಿದಂತೆ ಎಂಎ ಕೋರ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ನೀವು ಹೋಗಿ ನಮ್ಮ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ, ನಾವು ಆ ಕಾಮೆಂಟ್ ಗೆ ರಿಪ್ಲೈ ಮಾಡುತ್ತೇವೆ. ಸೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.